ಗದಗದಲ್ಲಿ ಮೂವರು ಯಶ್ ಅಭಿಮಾನಿಗಳು ಸಾವು ಪ್ರಕರಣ. ಕೆಲವೇ ಕ್ಷಣಗಳಲ್ಲಿ ಗದಗ ಜಿಲ್ಲೆ ಸೂರಣಗಿ ಗ್ರಾಮಕ್ಕೆ ಯಶ್ ಭೇಟಿ ಕೊಡಲಿದ್ದಾರೆ. ಬರ್ತ್ಡೇ ಸಂಭ್ರಮವನ್ನ ಆಚರಿಸೋಕೆ ಅಂತ ಅಭಿಮಾನಿಗಳು ಕಟೌಟ್ ರೆಡಿ ಮಾಡಿಕೊಂಡಿದ್ರು. ಕಟೌಟ್ ಅನ್ನ ಇನ್ನೇನು ಹಾಕ್ಬೇಕು ಅನ್ನುವಂತ ಸಂದರ್ಭದಲ್ಲಿ ವಿದ್ಯುತ್ ಶಾಕ್ ತಗಲಿ ಮೂವರು ಅಭಿಮಾನಿಗಳು ಸಾವನ್ನಪ್ಪಿದ್ರೆ ಇನ್ನೂ ಮೂರು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋದಕ್ಕೆ ಅಂತ ಅಭಿಮಾನಿಗಳ ಕುಟುಂಬಕ್ಕೆ ಭೇಟಿ ನೀಡೋದಕ್ಕೆ ಅಂತ ಯಶ್ ತೆರಳುತ್ತಾರೆ. ಬರ್ತ್ಡೇ ಆಚರಣೆ ರದ್ದು ಮಾಡಿ ಗದಗದತ್ತ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಅಭಿಮಾನಿಗಳ ಸಾವಿಗೆ ರಾಕಿಂಗ್ ಸ್ಟಾರ್ ಯಶ್ ಮನಮಿಡಿದಿದ್ದಾರೆ. ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅಂತ ರಾಕಿಂಗ್ ಸ್ಟಾರ್ ಗೋವಾದಿಂದ ಗದಗ ಜಿಲ್ಲೆ ಸೂರಣಗಿ ಗ್ರಾಮಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಹೀಗಾಗಿ ಯಶ್ ಅವರ ಭೇಟಿಯ ಹಿನ್ನೆಲೆ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಈಗ ಬಿಗಿ ಪೊಲೀಸ್ ಭದ್ರತೆ ಕೂಡ ನಿಯೋಜನೆ ಆಗಿದೆ. ವಿಶೇಷ ವಿಮಾನದ ಮೂಲಕ ಹುಬ್ಬಳ್ಳಿಗೆ ನಟ ಯಶ್ ಆಗಮಿಸ್ತಾರೆ. ಈಗಾಗಲೇ ಮೂವರು ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. ಅವರನ್ನ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ಮಾಡಲಾಗಿದೆ. ಅದರಲ್ಲೂ ಕೂಡ ಗಾಯಾಳು ಪ್ರಕಾಶ್ ಅವರು, ಯಶ್ ಅವರು ನಮ್ಮೂರಿಗೆ ಬರಬೇಕು, ಬಂದು ಸಾಂತ್ವನ ಹೇಳಬೇಕು, ನಾವು ಅವರ ದೊಡ್ಡ ಫ್ಯಾನ್ಸ್ ಅಂತ ಕೂಡ ಪ್ರಕಾಶ್ ಅವರು ಒಂದಷ್ಟು ಮಾತುಗಳನ್ನು ಆಡಿದ್ರು. ಯಶ್ ಅವರು ನಮ್ಮೂರಿಗೆ ಬರಲೇಬೇಕು ಅಂತ ಕೇಳ್ಕೊಂಡಿದ್ರು. ಗಾಯಾಳು ಹೋಗಿ ಚಿಕಿತ್ಸೆ ಪಡ್ಕೊಳ್ತಾ ಇರುವಂತಹ ಪ್ರಕಾಶ್ ಅವರು, ಹಾಗಾಗಿ ನಟ ಯಶ್ ಅವರು ಭೇಟಿ ನೀಡಲಿದ್ದಾರೆ. ಅಭಿಮಾನಿಗಳ ಸಾವಿಗೆ ಕಂಬನಿ ಮಿಡಿದಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಗೋವಾಕ್ಕೆ ತೆರಳಿದಂತಹ ನಟ ಯಶ್ ಈಗ ಗದಗಕ್ಕೆ ಬರ್ತಾರೆ. ಗದಗ ಜಿಲ್ಲೆಯ ಸೂರಣಗಿ ಗ್ರಾಮದಲ್ಲಿ ಸಾವಿನ ಸೂತಕ ಏನಿದೆ ಮನೆ ಮಾಡಿದೆ. ಮೂವರನ್ನ ಕಳ್ಕೊಂಡಿದೆ ಗ್ರಾಮ. ಬರೀ ಗ್ರಾಮದವ್ರು ಮಾತ್ರ ಅಲ್ಲ, ಸುತ್ತಮುತ್ತಲು ಇರುವಂತಹ ಗ್ರಾಮದ ಜನರು ಕೂಡ ಈ ಮೂವರು ಯುವಕರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಆ ಮೂಲಕ ಆ ಮೂವರು ಸಾವನ್ನಪ್ಪಿದ್ರಲ್ಲ ಅವರಿಗೆ ಕಂಬನಿ ಮಿಡಿದಿದ್ದಾರೆ. ಇನ್ನೂ ಮೂವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಸರ್ಕಾರದಿಂದ ಕೂಡ ಪರಿಹಾರ ಧನವನ್ನ ಘೋಷಣೆ ಮಾಡಲಾಗಿದೆ. ಇಷ್ಟೇ ಆದರೂ ಕೂಡ ಯಶ್ ಅವರ ಫ್ಯಾನ್ಸ್ ಅಂದಾಗ 10 ಅಡಿ 20 ಅಡಿ 25 ಅಡಿ ಹೀಗೆ ಕಟೌಟ್ ಮಾಡಬೇಕು. ಯಶ್ ಅವರ ಅಭಿಮಾನ ಏನಿದೆ, ಅವ್ರ ಮೇಲಿರುವಂತಹ ಅಭಿಮಾನವನ್ನ ವ್ಯಕ್ತಪಡಿಸ್ಬೇಕು ಅಂತ ಅಭಿಮಾನಿಗಳು ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಹಾಲಿನ ಅಭಿಷೇಕ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಪುನಸ್ಕಾರ ಮಾಡ್ತಾರೆ. ಅದೇ ರೀತಿಯಾಗಿ ರಕ್ತದಾನ ಇರ್ಬೋದು, ಹೀಗೆ ಅನೇಕ ಶಿಬಿರಗಳು ಅದ್ರ ಮೂಲಕ ಅಭಿಮಾನವನ್ನ ಮೆರೀತಾರೆ. ಹಾಗೆ ಇವತ್ತು ಯಶ್ ಅವರ ಹುಟ್ಟುಹಬ್ಬ ಅನ್ನುವಂತಹ ಕಾರಣಕ್ಕೆ ನಿನ್ನೆ ಕಟೌಟ್ ಅನ್ನ 25 ಅಡಿಯ ಕಟೌಟ್ ಅಂತ ಹೇಳಲಾಗ್ತಾ ಇದೆ. ಆ ಕಟೌಟ್ ಅನ್ನ ರೆಡಿ ಮಾಡಿಸ್ಕೊಂಡು ಇನ್ನೇನೋ ಕಟೌಟ್ ಎದ್ದು ನಿಲ್ಬೇಕಾಗಿತ್ತು. ಆದ್ರೆ ಅಲ್ಲಿರುವಂತಹ ವಿದ್ಯುತ್ ಕಂಬಕ್ಕೆ KEB ಲೈನ್ಗೆ ತಾಗಿ ವಿದ್ಯುತ್ ಸ್ಪರ್ಶವಾಗಿ ಆ ವಿದ್ಯುತ್ ಲೈನ್ ಹರಿದು ಬಿದ್ದಿದ್ರಿಂದ ಮೂವರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇನ್ನು ಮೂವರು ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಮೃತರ ಕುಟುಂಬಕ್ಕೆ ಸಾಂತ್ವನ ಅನೇಕರು ರಾಜಕಾರಣಿಗಳು ಹೇಳಿದ್ದಾರೆ. ಆದ್ರೆ ಯಾರಿಗಾಗಿ ಈ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ, ಕಟೌಟ್ ಮಾಡೋದಕ್ಕೆ ಅಂತ ಅಭಿಮಾನಿಗಳು ಮುಂದಾಕಿದ್ರು, ಅವ್ರು ಬರ್ಬೇಕಲ್ಲ, ಸಾಂತ್ವನವನ್ನ ಹೇಳ್ಬೇಕಲ್ಲ, ಒಂದಷ್ಟು ಕುಟುಂಬಕ್ಕೆ ಧೈರ್ಯವನ್ನ ತುಂಬೇಕಲ್ಲ, ನನ್ನ ಹುಟ್ಟುಹಬ್ಬದ ಸಂಭ್ರಮಕ್ಕಾಗಿ ನಿಮ್ಮ ಮಕ್ಕಳು ಪ್ರಾಣ ಬಿಟ್ಟಿದ್ದಾರೆ, ಕಟೌಟ್ ನಿರ್ಮಾಣ ಮಾಡೋದಕ್ಕೆ ಹೋಗಿ ಈ ಒಂದು ಘಟನೆ ಆಗೋಗಿದೆ. ಯಾರು ಕೂಡ ಎಣಿಸಿರ್ಲಿಲ್ಲ ಯಶ್ ಅವರ ಹುಟ್ಟುಹಬ್ಬವನ್ನ ಹಾಗೆ ಆಚರಣೆ ಮಾಡ್ಬೇಕು, ಹೀಗೆ ಆಚರಣೆ ಮಾಡ್ಬೇಕು. ಅದು ಕೂಡ ಸೂರಣಗಿಯಲ್ಲಿ ಒಂದು ದೊಡ್ಡ ಕಟೌಟ್ ಅನ್ನ ನಿರ್ಮಾಣ ಮಾಡಿ ಯಶ್ ಅಭಿಮಾನಿಗಳು ನಾವು ಅವ್ರ ಮೇಲಿರುವಂತಹ ಅಭಿಮಾನವನ್ನ ವ್ಯಕ್ತಪಡಿಸ್ಬೇಕು ಅಂತ 9 ರಿಂದ 20 ಅಭಿಮಾನಿಗಳು ಈ ರೀತಿ ಮಾಡ್ಕೊಂಡಿದ್ರು, ಕಟೌಟ್ ನಿರ್ಮಾಣಕ್ಕೆ ಸಹಕಾರವನ್ನ ನೀಡಿದ್ರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸದ್ಯಕ್ಕೆ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ 9 ಜನ ಇದಕ್ಕೆ ಅಂತ ಪಾಲ್ಗೊಂಡಿದ್ರಂತೆ, ಹಣವನ್ನ ಹಾಕಿದ್ರಂತೆ. ಆದ್ರೆ ಅದರಲ್ಲಿ 3 ಜನ ಈಗ ವಿದ್ಯುತ್ ತಗಲಿ ಸಾವನ್ನಪ್ಪಿದ್ರೆ ಇನ್ನು 3 ಜನರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸದ್ಯಕ್ಕೆ ಅಭಿಮಾನಿಗಳ ಸಾವಿಗೆ ಕಂಬನಿ ಮಿಡಿದಿರುವಂತಹ ಯಶ್ ಅವರು